ಎಲ್ಲರಿಗೂ ನಮಸ್ಕಾರ. ಉತ್ತರಾಖಂಡ್ ಚಾರ್ಧಾಮ್ ಯಾತ್ರೆಯ ಮತ್ತೊಂದು ಆವೃತ್ತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಉಖಿ ಮಠವು ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಪಟ್ಟಣ ಹಾಗೂ ಪವಿತ್ರ ಹಿಂದೂ ಯಾತ್ರಾ ಸ್ಥಳಗಳಲ್ಲಿ ಒಂದು. ನನ್ನ ಹೆಸರು ವಾಗೇಶ್ಲಿಂಗ್ ಪ್ರಧಾನ ಅರ್ಚಕರು ಅಂತೇಳಿ, ಶ್ರೀ ಕೇದಾರನಾಥ ಮಂದಿರ. ನಾನೀಗ ಈ ವರ್ಷ ಉಖಿಮಠದಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಉಖಿಮಠ ಅಂತೇಳಿದ್ರೆ ಉಷಾ ಮಠ. ಉಷಾ ಅಂದರೆ ಉಷಾ ಮತ್ತು ಬಾಣಾಸುರನ ಮಗಳು ಉಷಾ, ಅನಿರುದ್ಧ ಶ್ರೀಕೃಷ್ಣನ ಮೊಮ್ಮಗ, ಪ್ರದ್ಯುಮ್ನ ಮಗ ಅನಿರುದ್ಧ, ಅವರಿಬ್ಬರು ಮದುವೆ ಆಗಿರ್ತಕ್ಕಂಥ ಸ್ಥಳನೇ ಉಷಾ ಮಠ ಅಂತೇಳಿ. ನಿಮ್ಗೆ ಎದುರು ಕಡೆಗೆ ಏನು ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಇದು ಉಖಿಮಠ ಓಂಕಾರೇಶ್ವರ ಮಂದಿರ ಅಂತೇಳಿ. ಇದರೊಳಗಡೆ ಒಂದು ನಿಂತಿರೋ ಮೂರ್ತಿ ಇದೆ, ಕಲ್ಲಿನ ಮೂರ್ತಿ. ರಾಜ ಮಹಂದಾತ ಅವನು 12 ವರ್ಷ ಒಂದೇ ಕಾಲಲ್ಲಿ ನಿಂತ್ಕೊಂಡು ನಿರಾಹಾರವಾದ ಕಠಿಣ ತಪಸ್ಸನ್ನು ಮಾಡ್ತಾನೆ. ಆಗ ಶಿವ ಅವನಿಗೆ ಪ್ರತ್ಯಕ್ಷನಾಗಿ ಇದೇ ಸ್ಥಳದಲ್ಲಿ ಓಂಕಾರ ರೂಪದಲ್ಲಿ ದರ್ಶನ ಕೊಡ್ತಾನೆ. ಹಾಗಾಗಿ ನಿಂತ್ಕೆ ಓಂಕಾರೇಶ್ವರ ಮಂದಿರ ಅಂತ ಕರೀತಾರೆ. ಹಿಂದೂ ಪುರಾಣದ ಪ್ರಕಾರ ಚಕ್ರವರ್ತಿ ಮಹಾಂದಾತ ಅವರ ಸುದೀರ್ಘ 12 ವರ್ಷಗಳ ಒಂಟಿ ಕಾಲಿನ ಘೋರ ತಪಸ್ಸಿನ ಫಲವಾಗಿ ಶ್ರೀ ಭಗವಾನ್ ಶಂಕರ ಓಂಕಾರ ರೂಪದಲ್ಲಿ ದರ್ಶನ ನೀಡಿದ ಪುಣ್ಯಸ್ಥಳವಿದು. ಇದೇ ಕಾರಣಕ್ಕಾಗಿ ಈ ದೇವಾಲಯಕ್ಕೆ ಶ್ರೀ ಓಂಕಾರೇಶ್ವರ ದೇವಾಲಯ ಎಂಬ ಹೆಸರು ಬಂದಿದೆ. ಕೇದಾರನಾಥಂದು ಮತ್ತು ದ್ವಿತೀಯ ಕೇದಾರ ಮಧ್ಯಮಹೇಶ್ವರನ 6 ತಿಂಗಳು ಪೂಜೆ ಇದೇ ಸ್ಥಳದಲ್ಲಿ ಆಗ್ತದೆ. ಕೇದಾರನಾಥನ ದೇವಸ್ಥಾನ ಬಂದ್ ಆಗ್ತದೆ, ದೀಪಾವಳಿ ಆಗ್ತಿರು ಬೆಳಗ್ಗೆ ಪಾಡ್ಯ ದಿನ. ಆ ದೇವಸ್ಥಾನ ಬಂದ್ ಆದಮೇಲೆ ಆ ಕೇದಾರನಾಥನ ಸ್ವಯಂಭು ಏನಿದೆಯಲ್ಲ, ಜ್ಯೋತಿರ್ಲಿಂಗ ಏನಿದೆಯಲ್ಲ, ಅದನ್ನು ನಾವು ಸಮಾಧಿ ಮಾಡ್ತೀವಿ. ಸಮಾಧಿ ಅಂದರೆ ಯೋಗಾನಿದ್ರ ಅವಸ್ಥೆ ತರೋದು. ಅದಾದಮೇಲೆ ಅಖಂಡ ಜ್ಯೋತಿಯನ್ನು ಹಚ್ಚಿ ಬರ್ತೀವಿ, ಅಖಂಡ ಜ್ಯೋತಿ ಉರಿತಾ ಇರ್ತದೆ. ಅದಾದಮೇಲೆ ಕೇದಾರನಾಥನ ಚಲಿ ವಿಗ್ರಹ ಉತ್ಸವ ಮೂರ್ತಿನ ಪಲ್ಲಕ್ಕೆಳಗೆ ಇಟ್ಕೊಂಡು ನಡ್ಕೊಂಡು ತಗೊಂಬಂದು ಇದೇ ಸ್ಥಳದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ 6 ತಿಂಗಳ ಪೂಜೆಯಲ್ಲಿ ಇಲ್ಲಾಗುತ್ತೆ. ಆ ಕಾರಣಕ್ಕಾಗಿನಿದ್ದೇನೆ ಪಂಚಕೇದಾರಗಳ ದ್ವಿತೀಯ ಸ್ಥಾನ ಅಂತ ಕರೀತಾರೆ. ಪಂಚಕೇದಾರಗಳು ಅಂದರೆ ಕೇದಾರನಾಥ, ಮಧ್ಯಮಹೇಶ್ವರ, ತುಂಗನಾಥ, ರುದ್ರನಾಥ ಮತ್ತು ಕಲ್ಪೇಶ್ವರ ಅಂತೇಳಿ ಇವು 5 ಕೇದಾರಗಳು. ಪಂಚ್ ಕೇದಾರ್ ಪುಣ್ಯಸ್ಥಳಗಳಿಗೆ ಸೇರುವ ಶ್ರೀ ಕೇದಾರನಾಥ್ ಹಾಗೂ ಶ್ರೀ ಮಧ್ಯಮಹೇಶ್ವರ್ ದೇವಾಲಯಗಳು ಚಳಿಗಾಲದಲ್ಲಿ ಹಿಮಾವೃತವಾಗುವುದರಿಂದ ಮುಂದಿನ 6 ತಿಂಗಳುಗಳ ಶ್ರೀ ಕೇದಾರನಾಥ್ ಹಾಗೂ ಶ್ರೀ ಮಧ್ಯಮಹೇಶ್ವರ್ ದೇವರುಗಳ ಪೂಜೆ ಇದೇ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ನಡೆಯುತ್ತದೆ.
ಯಾವಾಗ ಮಹಾಭಾರತ ಯುದ್ಧ ಆಗ್ತದೆ, ಯುದ್ಧ ಆದ್ಮೇಲೆ ಪಾಂಡವರಿಗೆ ಪಾಪತ್ತತೆ, ಗುರುಹತ್ಯೆ ಮತ್ತು ಗೋತ್ರಕ್ಕೆ, ಆ ಪಾಪ ವಿಮೋಚನೆಗಾಗಿ ಪಾಂಡವರು ಈ ಮಾರ್ಗದಲ್ಲಿ ಬರ್ತಾರೆ. ಆಗ ಶಿವ ಅವನಿಗೆ ಅವರಿಗೆ ಪಶುರೂಪ ತಾಳ್ಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಿಂದ ದರ್ಶನ ಕೊಡ್ತಾನೆ. ಕೇದಾರನಾಥಲ್ಲಿ ಪೃಷ್ಠಭಾಗ ಬೆನ್ನಿನ ಭಾಗ ಏನಿದೆಯಲ್ಲ ಕೇದಾರನಾಥಲ್ಲಿ, ಮಧ್ಯಮಹೇಶ್ವರ ನಾಭಿರುದ ಏನಿದೆಯಲ್ಲ ಮಧ್ಯಮಹೇಶ್ವರದಲ್ಲಿ, ತುಂಗನಾಥಲ್ಲಿ ಬಾಹು, ರುದ್ರನಾಥಲ್ಲಿ ಮುಖ ಮತ್ತು ನೇತ್ರ, ಕಲ್ಪನಾಥಲ್ಲಿ ಜಟ, ಹಿಂಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೂಪದಿಂದ ದರ್ಶನ ಕೊಡ್ತಾನೆ. ಇವೇ ಪಂಚಕೇದಾರಗಳು ಅಂತೇಳಿ. ಹಾಗಾಗಿ ಮೇಲೋಗಿ ಯಾರೂ ದರ್ಶನ ಮಾಡೋಕ್ಕಾಗಲ್ಲ ಅಂಥವರು ಈ ಸ್ಥಳವನ್ನು, ಈ ದೇವಸ್ಥಾನವನ್ನು ದರ್ಶನ ಮಾಡಿದ್ರೆ ಸಾಕು, ಅವರಿಗೆ ಐದು ಕೇದಾರಗಳ ದರ್ಶನ ಮಾಡೋದಷ್ಟೇ ಫಲ ಸಿಗುತ್ತೆ. ಯಾಕಂತೇಳಿದರೆ ಕೇದಾರನಾಥನ 6 ತಿಂಗಳು ಪೂಜೆ ಇದೇ ಸ್ಥಳದಲ್ಲಿ ಆಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ಪಂಚಕೇದಾರಗಳ ಗದ್ದಿಯ ಸ್ಥಾನ ಅಂತ ಕರೆದು, ಒಳಗಡೆ ಹೋದರೆ ಉಷಾ ನಿರುದ್ಧನ ಮದುವೆ ಆಗಿರ್ತಕ್ಕಂಥ ಸ್ಥಳನೂ ಇದೆ, ಅವರ ಜಗದ್ಗುರುಗಳ ವೈರಾಗ್ಯ ಪೀಠನೂ ಹೌದು. ಹಾಗಾಗಿ ಇದಕ್ಕೆ ಉಷಾ ಮಠ, ಉಖಮಠ, ಉಖಿಮಠ ಅಂತ ಕರೀತಾರೆ. ಬೋಲೆ ಶಂಕರ ಭಗವಾನ್ ಕೀ ಜಯ, ಬೋಲೆ ಕೇದಾರನಾಥ ಭಗವಾನ್ ಕೀ ಜಯ. ಸುಮಾರು 5,000 ವರ್ಷ ಹಳೆಯದಾದ ಈ ಪ್ರಾಚೀನ ದೇವಾಲಯದ ರಚನೆ ಉತ್ತರ ಭಾರತದ ಸಾಂಪ್ರದಾಯಿಕ ವಾಸ್ತು ಶೈಲಿಯನ್ನು ಹೋಲುತ್ತದೆ. ಉಖಿಮಠ ದೇವಾಲಯದ ಆವರಣದಲ್ಲಿ ಕಾಣಸಿಗುವ ಕೇದಾರನಾಥ್ ಹಾಗೂ ನೀಲಕಂಠ ಶಿಖರಗಳ ವಿಹಂಗಮ ನೋಟ ಯಾತ್ರಿಗಳನ್ನು ಮಂತ್ರಮುಗ್ಧಗೊಳಿಸುತ್ತದೆ.